ಹೇಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವೆಬ್ಸೈಟ್, ಅಪ್ಲಿಕೇಶನ್ ಮತ್ತು ಪ್ಲೇಸ್ಟೋರ್ ಸೆಟ್ಟಿಂಗ್ಸ್ಗಳ ಬಗ್ಗೆ ತಿಳಿಸಲಿದ್ದೇವೆ. ನಂಬರ್ 1, ಪ್ರೈವೇಟ್ ನೋಟ್ ಡಾಟ್ ಕಾಮ್. ಹೌದು, ಒಂದು ವೆಬ್ಸೈಟ್ ಇದೆ, ಅದರ ಹೆಸರು ಪ್ರೈವೇಟ್ ನೋಟ್ ಡಾಟ್ ಕಾಮ್. ಈ ವೆಬ್ಸೈಟನ್ನು ಓಪನ್ ಮಾಡಿ ನೀವು ಯಾವುದೇ ಪ್ರೈವೇಟ್ ನೋಟ್, ಸೀಕ್ರೆಟ್ ವಿಚಾರಗಳನ್ನು ಟೈಪ್ ಮಾಡಬಹುದು. ಟೈಪ್ ಮಾಡಿದ ನಂತರ ಅದರಲ್ಲಿ ಒಂದು ಲಿಂಕನ್ನು ಜನರೇಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಆ ಲಿಂಕ್ ಜನರೇಟ್ ಮಾಡಿ ನೀವು ಟೈಪ್ ಮಾಡಿದಂಥ ಇನ್ಫಾರ್ಮೇಷನನ್ನು ಆ ಲಿಂಕ್ ಮುಖಾಂತರ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಯಾರಿಗೆ ಬೇಕಾದರೂ ಶೇರ್ ಮಾಡಬಹುದು. ಅಂದರೆ ಯಾರಿಗೆ ನಿಮ್ಮ ಸೀಕ್ರೆಟ್ ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡಬೇಕೋ ಅವರಿಗೆ ಆ ಲಿಂಕನ್ನು ಶೇರ್ ಮಾಡಬಹುದು. ಸೊ ಯಾವಾಗ ಆ ಲಿಂಕ್ ನಿಮ್ಮ ಫ್ರೆಂಡ್ಗೆ ಶೇರ್ ಆಗುತ್ತೋ ಅದನ್ನು ಅವರು ಓದಿದ ಕೆಲವೇ ಕೆಲವು ನಿಮಿಷಗಳ ನಂತರ ಆಟೋಮೆಟಿಕ್ಕಾಗಿ ಅದು ಡಿಲೀಟ್ ಆಗುತ್ತೆ. ಮತ್ತೆ ಆ ವ್ಯಕ್ತಿಗಳು ಆ ಲಿಂಕನ್ನು ಕ್ಲಿಕ್ ಮಾಡಿ ಓದಲು ಪ್ರಯತ್ನ ಪಟ್ಟರೂ ಕೂಡ ಆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಆಲ್ರೆಡಿ ಆ ಇನ್ಫಾರ್ಮೇಷನ್ ಡಿಲೀಟ್ ಆಗಿದೆ ಅನ್ನೋ ಸೂಚನೆ ಬರುತ್ತೆ. ಸೊ ನಿಮ್ಮ ಯಾವುದೇ ಒಂದು ಇನ್ಫಾರ್ಮೇಷನ್ ಅಥವಾ ಪ್ರೈವೇಟ್ ನೋಟನ್ನು ಬೇರೆಯವರು ಒಂದಕ್ಕಿಂತ ಜಾಸ್ತಿ ಬಾರಿ ನೋಡಬಾರದು ಅಂದರೆ ಈ ವೆಬ್ಸೈಟನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ನಂಬರ್ 2, ಫಿಕ್ಸ್ ಮೈ ಸ್ಪೀಕರ್. ಕೆಲವೊಮ್ಮೆ ನಮ್ಮ ಸ್ಮಾರ್ಟ್ಫೋನ್ ನೀರೊಳಗೆ ಬಿದ್ದಾಗ ಸ್ಮಾರ್ಟ್ಫೋನ್ ಒಳಗೆ ನೀರು ಹೋಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ಮಾರ್ಟ್ಫೋನ್ನ ಸ್ಪೀಕರ್ ಒಳಗೂ ಕೂಡ ನೀರು ಹೋಗಿರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಈ ರೀತಿ ಒಂದು ವೇಳೆ ಸ್ಮಾರ್ಟ್ಫೋನ್ ಸ್ಪೀಕರ್ ಒಳಗೆ ಹೋಗಿರುವಂತಹ ನೀರನ್ನು ಹೊರತೆಗೆಯಬೇಕೆಂದರೆ ಅದಕ್ಕಾಗಿ ಒಂದು ವೆಬ್ಸೈಟ್ ಇದೆ. ಸೊ ಇದಕ್ಕಾಗಿ ನಿಮ್ಮ ಸ್ಮಾರ್ಟ್ಫೋನ್ನ ಬ್ರೌಸರ್ಗೆ ಹೋಗಿ ಫಿಕ್ಸ್ ಮೈ ಸ್ಪೀಕರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ, ಅಲ್ಲಿ ಪ್ಲೇ ಮಾಡಿ. ಸೊ ಪ್ಲೇ ಮಾಡಿದ ತಕ್ಷಣ ಅದು ನಿಮ್ಮ ಸ್ಮಾರ್ಟ್ಫೋನ್ನ ಸ್ಪೀಕರ್ನಲ್ಲಿರುವಂತಹ ನೀರನ್ನು ನಿಧಾನವಾಗಿ ಇಜೆಕ್ಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯವೆಂದರೆ ನಿಮ್ಮ ಸ್ಮಾರ್ಟ್ಫೋನ್ ಒಳಗೆ ನೀರು ಹೋಗಿದ್ದರೆ ತಕ್ಷಣ ಅದನ್ನು ಆನ್ ಮಾಡಬೇಡಿ ಅಥವಾ ಯೂಸ್ ಮಾಡಬೇಡಿ. ಬದಲಿಗೆ ಸ್ವಿಚ್ ಆಫ್ ಮಾಡಿ ನಿಧಾನವಾಗಿ ಬಟ್ಟೆಯಲ್ಲಿ ಒರೆಸಿ ನಂತರ ಕೆಲವು ನಿಮಿಷಗಳವರೆಗೆ ಅಥವಾ ಗಂಟೆಯವರೆಗೆ ಅಕ್ಕಿಯೊಳಗೆ ಇಡಿ, ಅಂದರೆ ರೈಸ್ ಒಳಗೆ ಇಡಿ. ಇದರಿಂದ ಆಲ್ಮೋಸ್ಟ್ ಆ ಸ್ಮಾರ್ಟ್ಫೋನ್ ಒಳಗೆ ಹೋಗಿರುವಂತಹ ನೀರು ಆವಿಯಾಗುತ್ತದೆ. ಯಾಕಂದರೆ ರೈಸ್ ಅಂದರೆ ಅಕ್ಕಿಗೆ ನೀರನ್ನು ಉತ್ತಮ ಪ್ರಮಾಣದಲ್ಲಿ ಅಬ್ಸರ್ವ್ ಮಾಡುವಂತಹ ಸಾಮರ್ಥ್ಯವಿದೆ. ನೆಕ್ಸ್ಟ್ ನಂಬರ್ 3, ಯು ಕ್ಯಾನ್ ಯೂಸ್ ಅಪ್ಲಿಕೇಶನ್ಸ್ ವಿಥೌಟ್ ಇನ್ಸ್ಟಾಲೇಟ್. ಮ್ಯಾಕ್ಸಿಮಮ್ ಪ್ಲೇಸ್ಟೋರನ್ನು ಬಹಳಷ್ಟು ಜನ ಯೂಸ್ ಮಾಡೇ ಮಾಡ್ತೀವಿ, ಆದರೆ ಕೆಲವೊಮ್ಮೆ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಆ ಅಪ್ಲಿಕೇಶನ್ ಅಷ್ಟೇನು ಚೆನ್ನಾಗಿಲ್ಲ ಅಂತ, ಯೂಸ್ಫುಲ್ ಇಲ್ಲ ಅಂತ. ಸೊ ಪ್ಲೇಸ್ಟೋರ್ನಲ್ಲಿ ಒಂದು ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಮುಖಾಂತರ ನೀವು ಯಾವುದೇ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡದೆ ಅದು ಯಾವ ರೀತಿ ಇದೆ ಅಂತ ಚೆಕ್ ಮಾಡಬಹುದು, ಟೆಸ್ಟ್ ಮಾಡಬಹುದು. ಇದಕ್ಕೆ ಗೂಗಲ್ ಪ್ಲೇ ಇನ್ಸ್ಟ್ಯಾಂಟ್ ಅಂತ ಕರೆಯುತ್ತಾರೆ. ಬಹಳಷ್ಟು ಜನರಿಗೆ ಈ ಫ್ಯೂಚರ್ ಬಗ್ಗೆ ಗೊತ್ತೇ ಇಲ್ಲ. ಸೊ ಇದನ್ನು ಎನೇಬಲ್ ಮಾಡುವುದಕ್ಕಾಗಿ ಪ್ಲೇಸ್ಟೋರ್ ಓಪನ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ ಕ್ಲಿಕ್ ಮಾಡಿ, ನಂತರ ಅಲ್ಲಿ ನಿಮಗೆ ಗೂಗಲ್ ಪ್ಲೇ ಇನ್ಸ್ಟ್ಯಾಂಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ಆ ಆಪ್ಷನನ್ನು ಎನೇಬಲ್ ಮಾಡಿ ಅಥವಾ ಆಕ್ಟಿವೇಟ್ ಮಾಡಿ. ಇದರ ನಂತರ ನಿಮ್ಮ ಫೋನನ್ನು ಒಂದು ಬಾರಿ ರೀಸ್ಟಾರ್ಟ್ ಮಾಡಿ, ನಂತರ ಸಿಂಪಲ್ ಆಗಿ ಆ್ಯಸ್ ಯೂಶುವಲ್ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಯಾವ ಅಪ್ಲಿಕೇಶನ್ಸ್ ಅಥವಾ ಗೇಮ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅದನ್ನು ಓಪನ್ ಮಾಡಿ. ಸೊ ಅಲ್ಲಿ ನಿಮಗೆ ಇನ್ಸ್ಟಾಲ್ ಪಕ್ಕದಲ್ಲೇ ಟ್ರೈ ನೌ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಈ ಟ್ರೈ ನೌ ಅನ್ನು ಕ್ಲಿಕ್ ಮಾಡಿದ ನಂತರ ನೀವು ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡದೆ ಆ ಅಪ್ಲಿಕೇಶನ್ ಅಥವಾ ಗೇಮ್ಸ್ಗಳನ್ನು ಯೂಸ್ ಮಾಡಬಹುದು, ಅದನ್ನು ಟೆಸ್ಟ್ ಮಾಡಬಹುದು. ಒಂದು ವೇಳೆ ಆ ಅಪ್ಲಿಕೇಶನ್ ಇಷ್ಟ ಆದರೆ ಆಗ ಮಾತ್ರ ನೀವು ಇನ್ಸ್ಟಾಲ್ ಮಾಡಬಹುದು. ಸೊ ಇದರಿಂದ ನಿಮ್ಮ ಇಂಟರ್ನೆಟ್ ಡೇಟಾ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ನಂಬರ್ 4, ಪೇರೆಂಟಲ್ ಕಂಟ್ರೋಲ್. ಸೊ ಇವತ್ತಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ತುಂಬ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಾರೆ, ಅದರಲ್ಲೂ ಪ್ಲೇಸ್ಟೋರ್ನಲ್ಲಿ ಬಹಳಷ್ಟು ಗೇಮ್ಸ್ಗಳನ್ನು ಡೌನ್ಲೋಡ್ ಮಾಡ್ತಾರೆ. ಆದರೆ ಕೆಲವೊಂದು ಆ್ಯಪ್ಸ್ ಅಥವಾ ಆ್ಯಡ್ಸ್ಗಳು ಚಿಕ್ಕ ಮಕ್ಕಳಿಗೆ ಸೂಟಬಲ್ ಆಗದೇ ಇರಬಹುದು, ಕೆಲವೊಮ್ಮೆ 18+ ಆ್ಯಪ್ಸ್ಗಳು ಕೂಡ ಇರಬಹುದು. ಸೊ ಮಕ್ಕಳನ್ನು ಅಂತಹ ಆ್ಯಪ್ಸ್ಗಳಿಂದ ದೂರವಿಡಲು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಸೆಟ್ಟಿಂಗ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನೀವು ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮಗೆ ಫ್ಯಾಮಿಲಿ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಪೇರೆಂಟಲ್ ಕಂಟ್ರೋಲ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಪೇರೆಂಟಲ್ ಕಂಟ್ರೋಲ್ ಆರ್ ಆಫ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಆನ್ ಮಾಡಿ. ಆಗ ನಿಮಗೆ ಪಿನ್ ಕೇಳುತ್ತೆ. ಸೊ ನಿಮಗೆ ಇಷ್ಟವಿರುವಂಥ ನೆನಪಿರುವಂಥ ಯಾವುದಾದರೂ ಪಾಸ್ವರ್ಡ್ ಅಥವಾ ಪಿನ್ನನ್ನು ಸೆಟ್ ಮಾಡಿ. ಆದರೆ ಆ ಪಿನ್ ಅಥವಾ ಪಾಸ್ವರ್ಡ್ ನಿಮ್ಮ ಚಿಕ್ಕ ಮಕ್ಕಳಿಗೆ ಗೊತ್ತಿರಬಾರದು, ನಿಮಗೆ ಮಾತ್ರ ಗೊತ್ತಿರಬೇಕು. ಸೊ ಇದರ ನಂತರ ಅಲ್ಲಿ ಏಜ್ ರೇಟಿಂಗ್ ಕೇಳುತ್ತೆ, ನಿಮ್ಮ ಮಕ್ಕಳು ಯಾವ ವಯಸ್ಸಿನವರಿದ್ದಾರೋ ಅದಕ್ಕೆ ತಕ್ಕಂತೆ ರೇಟಿಂಗನ್ನು ಸೆಟ್ ಮಾಡಿ. ನಿಮ್ಮ ಮಕ್ಕಳು 3 ವರ್ಷದವರಾಗಿದ್ದರೆ 3 ವರ್ಷ ಅಂತ ಕ್ಲಿಕ್ ಮಾಡಿ, 7 ವರ್ಷದವರಾಗಿದ್ದರೆ 7 ವರ್ಷ ಅಂತ ಕ್ಲಿಕ್ ಮಾಡಿ. ಈ ರೀತಿ ರೇಟಿಂಗನ್ನು ಕ್ಲಿಕ್ ಮಾಡಿ, ನಂತರ ಸೇವ್ ಮಾಡಿ. ಇದರಿಂದ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ ಮಕ್ಕಳ ವಯಸ್ಸಿಗೆ ಅನುಸಾರವಾಗಿ ಅಪ್ಲಿಕೇಶನ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ಮಕ್ಕಳ ಸೇಫ್ಟಿಗಾಗಿ ಪೇರೆಂಟ್ಸ್ಗಳಿಗೆ ಇದು ಒಂದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ನಂಬರ್ 5, ಬಯೋಮೆಟ್ರಿಕ್ ಅಥೆಂಟಿಕೇಷನ್. ಇವತ್ತಿನ ದಿನಗಳಲ್ಲಿ ಪಬ್ಜಿ, ಫ್ರೀ ಫೈರ್ನಂಥ ಹಲವು ಗೇಮ್ಸ್ಗಳು ಪ್ರಸಿದ್ಧಿಯಾಗಿವೆ. ಬಹಳಷ್ಟು ಚಿಕ್ಕ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲೂ ಕೆಲವು ಗೇಮ್ಸ್ಗಳಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ ಮತ್ತು ಆಪ್ಷನ್ಸ್ಗಳನ್ನು ಖರೀದಿ ಮಾಡಲು ಮಕ್ಕಳು ಪ್ಲೇಸ್ಟೋರ್ನಲ್ಲಿ ಪೇಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡ್ತಾರೆ. ಇದರಿಂದ ಎಷ್ಟೋ ಅಮೌಂಟ್ ನಿಮ್ಮ ಅಕೌಂಟ್ನಿಂದ ಕಟ್ಟಾಗಿರುತ್ತೆ. ಸೊ ಈ ರೀತಿ ಪೇಮೆಂಟ್ ಅಪ್ಲಿಕೇಶನ್ಸ್ಗಳನ್ನು ಮಕ್ಕಳು ಇನ್ಸ್ಟಾಲ್ ಮಾಡುವುದನ್ನು ತಡೆಯಲು ಪ್ಲೇಸ್ಟೋರ್ನಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಅದೇ ಬಯೋಮೆಟ್ರಿಕ್ ಅಥೆಂಟಿಕೇಷನ್. ಇದಕ್ಕಾಗಿ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ.
ನಂತರ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಅಥೆಂಟಿಕೇಶನ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅದನ್ನು ಎನೇಬಲ್ ಮಾಡಿ. ಸೊ ಇದಕ್ಕಾಗಿ ನೀವು ನಿಮ್ಮ ಫೋನ್ನಲ್ಲಿ ಮೊದಲೇ ಫಿಂಗರ್ ಪ್ರಿಂಟ್ ಆಪ್ಷನ್ ಅಥವಾ ಬಯೋಮೆಟ್ರಿಕ್ ಆಪ್ಷನ್ ಅನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ಈ ಅಥೆಂಟಿಕೇಶನ್ ಆಪ್ಷನ್ ಎನೇಬಲ್ ಮಾಡಿದ ನಂತರ ನಿಮ್ಮ ಜಿಮೇಲ್ನ ಪಾಸ್ವರ್ಡ್ ಕೇಳುತ್ತೆ. ಅದನ್ನು ಟೈಪ್ ಮಾಡಿ ಓಕೆ ಅಂತ ಕೊಡಿ. ಅಲ್ಲಿಗೆ ನಿಮ್ಮ ಪ್ಲೇಸ್ಟೋರ್ ಒಂದು ರೀತಿ ಸೆಕ್ಯೂರ್ ಇದ್ದಾಗೆ, ಅಂದರೆ ನಿಮ್ಮ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಇಲ್ಲದೆ ಯಾವುದೇ ಪೇಮೆಂಟ್ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಮಕ್ಕಳು ಕೂಡ ಯಾವುದೇ ಪೇಮೆಂಟ್ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡಲು ಸಾಧ್ಯವಾಗುವುದಿಲ್ಲ. ನೆಕ್ಸ್ಟ್ ನಂಬರ್ 6, ಟೈಪಿಂಗ್ ವೆಬ್ಸೈಟ್. ಸೊ ಕೆಲವೊಮ್ಮೆ ನಿಮಗೆ ಯಾವುದಾದ್ರೂ ವಿಷಯವನ್ನು ಜಾಸ್ತಿ ಬರೆಯೋದಕ್ಕೆ ಆಸಕ್ತಿ ಇಲ್ಲವೆಂದರೆ ಲೇಜಿ ಫೀಲ್ ಆಗ್ತಾ ಇದ್ರೆ, ಅದಕ್ಕೆ ಒಂದು ವೆಬ್ಸೈಟ್ ಇದೆ. ಅದರ ಹೆಸರು dictation.io. ಸೊ ಈ ವೆಬ್ಸೈಟ್ನಲ್ಲಿ ನೀವು ವಾಯ್ಸ್ ಟೈಪಿಂಗ್ ಮಾಡಬಹುದು. ಅಂದರೆ ನೀವು ಏನು ಹೇಳ್ತಿರೋ ಅದು ಆಟೋಮೆಟಿಕ್ ಆಗಿ ಅದರಲ್ಲಿ ಟೈಪ್ ಆಗ್ತಾ ಹೋಗುತ್ತೆ. ಇದಕ್ಕಾಗಿ ಆ ವೆಬ್ಸೈಟ್ಗೆ ಹೋಗಿ ಲಾಂಚ್ ಡಿಕ್ಟೇಷನ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಯಾವ ಲ್ಯಾಂಗ್ವೇಜ್ನಲ್ಲಿ ಟೈಪ್ ಮಾಡಬೇಕು ಆ ಲ್ಯಾಂಗ್ವೇಜ್ ಅನ್ನು ಸೆಟ್ ಮಾಡಿ. ನಂತರ ನೀವು ಕೇವಲ ಮಾತನಾಡ್ತಾ ಹೋದರೆ ಸಾಕು, ಅದಕ್ಕೆ ತಕ್ಕಂತೆ ಟೈಪ್ ಆಗ್ತಾ ಹೋಗುತ್ತೆ. ಸೊ ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಬಹಳಷ್ಟು ಅಕ್ಯುರೇಟ್ ಆಗಿ ಟೈಪ್ ಮಾಡುತ್ತೆ, ನಿಮ್ಮ ವಾಯ್ಸ್ ಅನ್ನು ಅಕ್ಯುರೇಟ್ ಆಗಿ ಕ್ಯಾಚ್ ಮಾಡುತ್ತೆ. ಸೊ ಓಕೆ ಫ್ರೆಂಡ್ಸ್, ಕೆಲವು ಇಂಪಾರ್ಟೆಂಟ್ ವೆಬ್ಸೈಟ್ ಅಪ್ಲಿಕೇಶನ್ ಮತ್ತು ಪ್ಲೇಸ್ಟೋರ್ ಸೆಟ್ಟಿಂಗ್ಸ್ಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ಇದಾಗಿತ್ತು. ಒಂದು ವೇಳೆ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಟೆಕ್ನಾಲಜಿ ಕನ್ನಡವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು.